ಜನತಾ ಅದಾಲತ್ ಇದು ಜನಶ್ರೀ ಅದಾಲತ್ತ. ವಿಧಾನ ಪರಿಷತ್ ಸಭಾಪತಿ ಆಗಿರುವಂತಹ ಡಿ ಎಚ್ ಶಂಕರಮೂರ್ತಿ ಅವರ ವಿಚಾರಣೆಯನ್ನ ಮುಂದುವರಿಸ್ತಾ ಇದೀವಿ. ನನ್ನ ಕೊನೆ ಪ್ರಶ್ನೆ ಇದು ನಿಮಗೆ, ಹೇಳಿದ್ರಿ ಕೋಮುವಾದದ ಬಗ್ಗೆ ಮಾತಾಡಿದ್ರಿ, ಸೌಹಾರ್ದತೆ ಬಗ್ಗೆ ಮಾತಾಡಿದ್ರಿ, ಯುನಿಟಿ ಇನ್ ಡೈವರ್ಸಿಟಿ ಹೇಗಿರ್ಬೇಕು ದೇಶದಲ್ಲಿ ಅನ್ನೋದು ಹೇಳಿದ್ರಿ, ಇದನ್ನು ನೀವು ಹೇಳಬೇಕಾಗತ್ತೆ. ಇಂಟಾಲರೆನ್ಸ್ ಬಗ್ಗೆ ವಾಟ್ ಇಸ್ ಯುವರ್ ಒಪಿನಿಯನ್? ಅಸಹಿಷ್ಣುತೆ ಅಂತಾರೆ, ಅಸಹಿಷ್ಣುತೆ ಅಂತ ಹೇಳಿ ಒಬ್ಬ ಪ್ರಧಾನಿಯ ಬಗ್ಗೆ ಬೆಟ್ಟು ತೋರಿಸ್ತಾರೆ. ಇದು ಈ ಅಸಹಿಷ್ಣುತೆ ಇರಲೇಬಾರ್ದು, ಯಾರಲ್ಲೂ ಇರಬಾರ್ದು. ಆದರೆ ಅದು ಒಂದು ರಾಜಕೀಯ ಅಸ್ತ್ರ ಆಗೋದಕ್ಕೆ, ಆ ಪದ ರಾಜಕೀಯ ಅಸ್ತ್ರ ಆಗಬಾರ್ದು. ಅಸಹಿಷ್ಣುತೆ ಈ ನಮ್ಮ ದೇಶ ನಮ್ಮ ಸಮಾಜದೊಳಗೆ ಇರಬಾರ್ದು ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳ್ಕೊಂಡು ಬಂದಿದ್ದೇವೆ, ಮುಂಚಿಂದ ನಡ್ಕೊಂಡ್ಬಂದಿದೆ. ಆದರೆ ಅಸಹಿಷ್ಣುತೆ ಇದೆ, ಅದರ ವಿರುದ್ಧವಾಗಿ ಹೋರಾಟ ಮಾಡಿದ್ವು ನಾನು. ಅಸಹಿಷ್ಣುತೆಯ ವಿರುದ್ಧವಾಗಿ ಇದು ನಮ್ಮ ದೇಶದೊಳಗೆ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ನಾನು ರಾಜ್ಯದ ಮೊದಲ ಸತ್ಯಾಗ್ರಹಿ. ನಾನೇನು ಮಾಡಿದೆ ಅವತ್ತು, ಶಿವಮೊಗ್ಗದ ಗಾಂಧಿ ಬಜಾರಲ್ಲಿ ಒಬ್ಬನೇ, ಜಾಸ್ತಿ ಜನ ಹೋದರೆ ಎಲ್ಲರೂ ಅರೆಸ್ಟ್ ಮಾಡ್ತಾರೆ ಅಂಥೇಳಿ, ನಾನಿಗೆ ನಾನೇ ಹಾರ ಹಾಕ್ಕೊಂಡು ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ಭಾರತ್ ಮಾತಾಕ್ಕೆ ಜೈ ಅಂತ ಹೇಳಿ ಕೂತ್ಕೊಂಡೋದ್ರೆ ನಾನು ಪೊಲೀಸರು ಅರೆಸ್ಟ್ ಮಾಡಿದೆ. ಅರೆಸ್ಟ್ ಮಾಡಿ ನನ್ನನ್ನು ಕೋರ್ಟಿಗೆ ಕರ್ಕೊಂಡು ನಿಲ್ಲಿಸಲು ಮಾರನೇ ಸರ್. ಕೋರ್ಟ್ನಲ್ಲಿ ಏನು ಹೇಳಿದ್ರು, ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಆದಂಥ ಸಂದರ್ಭದಲ್ಲಿ. ಕೋರ್ಟ್ನಲ್ಲಿ ಏನು ಹೇಳಿದ್ರು, ಈ ಶಂಕರಮೂರ್ತಿ ಗಾಂಧಿ ಬಜಾರಲ್ಲಿ ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಒಬ್ಬನೇ ಕೈಯಲ್ಲಿ ಧ್ವಜ ಹಿಡ್ಕೊ, ಧ್ವಜ ಯಾವ ಧ್ವಜ ಅಂತ ಹೇಳಲಿಲ್ಲ, ಹಿಡ್ಕೊಂಡು ಭಾರತ್ ಮಾತಾಕ ಜೈ ಎನ್ನುವ ರಾಷ್ಟ್ರದ್ರೋಹಿ ಘೋಷಣೆಯನ್ನು ಕೂಗ್ತಾ ಇದ್ದ ಅಂತಂದರು. ಆಗ ನಾನು ಜಡ್ಜ್ ಮುಖ ನೋಡಿ ಹೇಳಿದೆ, ಸ್ವಾಮಿ ಭಾರತ್ ಮಾತಾಕ ಜೈ ಎನ್ನುವುದು ರಾಷ್ಟ್ರದ್ರೋಹದ ಕೆಲಸ ಆಗೋದಾದರೆ ನನಗೆ ಫಾಸಿ ಶಿಕ್ಷೆ ಕೊಟ್ಬಿಡಿ ಅಂತ ಹೇಳಿದೆ. ಅವರು ತಲೆ ತಗ್ಸಿಕೋತಂಥ ಜಡ್ಜ್ ನನಗೇನು ಉತ್ತರ ಕೊಡಲಿಲ್ಲ. ಇದು ಅಸಹಿಷ್ಣುತೆ ಅಲ್ವಾ? ಇದು ಆ ಥರದ ಅಸಹಿಷ್ಣುತೆ ಒಳ್ಳೆಯದಲ್ಲ. ಆದರೆ ಎಲ್ಲದಕ್ಕೂ ಅಸಹಿಷ್ಣುತೆ ಅಂದರೆ ತಪ್ಪು ಮಾಡಿದವ್ರ ವಿರುದ್ಧ ಮಾತಾಡೋದೇ ಅಸಹಿಷ್ಣುತೆ ಅಂತ ಅನ್ನೋದಾದರೆ ಕಷ್ಟ. ಅದನ್ನು ತಪ್ಪು ಮಾಡಿದವ್ರನ್ನ ಸಹಿಸ್ಕೋಬೇಕು ಅನ್ನೋದು ಸರಿಯಲ್ಲ, ತಪ್ಪು ಮಾಡಿದವ್ರಿಗೆ ತಪ್ಪು ಅಂತ ಹೇಳಬೇಕಾಗತ್ತೆ. ಮತ್ತು ಅಸಹಿಷ್ಣುತೆ ಅಂದರೆ ಯಾವುದು ಏನು ಅಂತ ಹೇಳಿ, ಇಟ್ ಕ್ಯಾನಾಟ್ ಬಿ ಡಿಫೆಂಡ್. ಯಾಕೆ ಮತ್ತೆ ಸಾಕಷ್ಟು ಬುದ್ಧಿಜೀವಿಗಳು ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ಸ್ ದೇ ರಿಟರ್ನಿಂಗ್ ದೇರ್ ಅವಾರ್ಡ್? ಏ ಇಲ್ಲ ಇಲ್ಲ ಇಲ್ಲ, ನಾನು ಅದ್ರ ಬಗ್ಗೆ ತುಂಬ ನನಗೆ ಬಹಳ ಬೇಕಾದಂತ ಪದ್ಮಭೂಷಣ ಅವಾರ್ಡ್ ಅಲ್ಲ, ಅವರೆಲ್ಲ ಅವ್ರದ್ದೆಲ್ಲ ರಿಟರ್ನ್ ಮಾಡಿ, ಅವ್ರದ್ದೆಲ್ಲರದ್ದು ಚರಿತ್ರೆ ನನಗೆ ಗೊತ್ತಿದೆ. ಅವರಲ್ಲಿ ತುಂಬ ಜನ ಎಮರ್ಜೆನ್ಸಿನ ಸಪೋರ್ಟ್ ಮಾಡಿದವರು ಈ ದೇಶದೊಳಗೆ, ಕಾಂಗ್ರೆಸ್ ಸಪೋರ್ಟರ್ಸ್, ಕಾಂಗ್ರೆಸ್ ಸಪೋರ್ಟರ್ಸ್. ಮತ್ತು ಒಂಥರ ಈ ಲೆಫ್ಟ್ ಅಂತ ಪದ ಉಪಯೋಗಿಸ್ತಿದ್ದ ಸರಿನ ತಪ್ಪು, ಔಟ್ಡೇಟೆಡ್ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪಿರ್ತಕ್ಕಂಥ ಜನ ಅವರು, ಆ ಥರದವರು ಅವನು ಮಾಡಿದ್ದಾರೆ. ಬರ್ತದೆ ಸುಮಾರು 600-700 ಜನ ಈ ಥರದ ಪದವಿಗಳನ್ನು ಹೊಂದಿರೋ ಪೈಕಿ ಒಂದು 2-3 ಜನ ವಾಪಸ್ ಕೊಟ್ಟಿದ್ದಾರೆ. ಅವರು ಸಹ ಯಾರವರು, ಅವ್ರು ಸುಮ್ಮನೆ ಇದ್ದರು, ಎಮರ್ಜೆನ್ಸಿ ನಡೆದಾಗ ಸುಮ್ಮನೆ ಇದ್ದರು, ಸಿಕ್ಕರ ಹತ್ಯೆ ಆದಾಗ ಸುಮ್ಮನೆ ಇದ್ದರು, ಈ ರೀತಿಯೆಲ್ಲ ಇದ್ದಂಥವ್ರು. ಇದ್ದಕ್ಕಿದ್ದಂಗೆ ಈಗೇನು ಇಂಟಾಲರೆನ್ಸ್ ಏನಾಗಿದೆ, ಎಲ್ಲಾಗಿದೆ? ಮೋದಿ ಸರ್ಕಾರ ಬಂದಿದ್ದು ಇಂಟಾಲರೆನ್ಸ್ ಇದು ಒಪ್ಪಕ್ಕಾಗೋದೇ ಇರ್ತಕ್ಕಂಥ. ಅಮೀರ್ ಖಾನ್ ಅಂತ ಒಬ್ಬ ನಟ ಮಾತಾಡ್ತಾರೆ, ಶಾರುಖ್ ಖಾನ್ ಅಂತ ಒಬ್ಬ, ಅವರಿಗೆ ಗೊತ್ತಿರಬೇಕು ಅಮೀರ್ ಖಾನ್ ಆಗಲಿ ಶಾರುಖ್ ಖಾನ್ ಆಗಲಿ ಅವ್ರನ್ನ ಖಾನ್ ಅನ್ನೋದನ್ನು ಮರೆತು ಈ ದೇಶದ ಕೋಟ್ಯಾಧಿ ಸಂಖ್ಯೆಯೊಳಗೆ ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರಿಗೆ ಹಣ ಬಂದಿದೆ. ಹಣದ ಬಂದಿದ್ದು ಯಾರು ಕೊಟ್ಟದ್ದು ಅವರಿಗೆ? ಅವರಿಗೆ ಕೊಟ್ಟದ್ದೆಲ್ಲ ಈ ದೇಶದ ನಾಗರಿಕರದ್ದು, ಧರ್ಮ ಮೀರಿ ಅವ್ರನ್ನ ಆರ್ಟ್ ಬಗ್ಗೆ ಗೌರವ ಮಾಡಿ ಕೊಟ್ಟಂಥದ್ದು. ಅವ್ರಿಗೇನಾಗಿದೆ, ಅವ್ರಿಗೇನು ತೊಂದರೆ ಆಗಿದೆ ಆರ್ತಿ ಹೇಳೋದು? ಇದೊಂದು ರಾಜಕೀಯ ಪಿತೂರಿ, ರಾಜಕೀಯ ಪ್ರೇರಿತ ಅರ್ಥ ಅಷ್ಟೇ ಬರ್ತವೆ. ಏನಾಗಿದೆ ಅವರಿಗೆ, ಏನು ತೊಂದರೆ ಆಯಿತು ಅವರಿಗೆ? ಏನು ಅವ್ರಿಗೆ ಅಸಹಿಷ್ಣುತೆ ಆಯಿತು, ಅವ್ರಿಗೆ ತೊಂದರೆ ಆಗಿದ್ದಾದ್ರೆ ಏನು? ಭಾರತದಲ್ಲಿ ಮಾತ್ರ ಈ ರೀತಿಯ ಸಹಿಷ್ಣುತೆ ಇರತಕ್ಕಂಥದ್ದು ಪಾಕಿಸ್ತಾನದಲ್ಲಿದೆಯಾ, ಬಾಂಗ್ಲಾದೇಶದಲ್ಲಿದೆಯಾ, ಅಥವಾ ಶ್ರೀಲಂಕಾದಲ್ಲಿದೆಯಾ? ತಮಿಳರು ಏನು ಓದಾಡ್ತಾ ಇದ್ದಾರೆ ಅಲ್ಲಿ? ಇವತ್ತು ನಾವು ತಮಿಳರ ಪರವಾಗಿ ಮಾತಾಡ್ತಾ ಇದ್ದೀವಿ. ಎಲ್ಲಿದೆ, ಎಲ್ಲಿದೆ ಸಹಿಷ್ಣುತೆ? ಭಾರತದಲ್ಲಿ ಮಾತ್ರ ಇದೆ. ಇದು ಎಲ್ಲ ಇದೊಂದು ರಾಜಕೀಯ ಪ್ರೇರಿತ ಅಷ್ಟೇ. ಅದಕ್ಕೇನು ಅದು ಹೋಯ್ತಲ್ಲ, ಬಿಹಾರ ಚುನಾವಣೆ ಮುಗಿದ್ಮೇಲೆ ಅದು ಆ ಪದ ಎಲ್ಲ ಮುಗಿದೋಯ್ತು. ಮತ್ತು ಶಿವಮೊಗ್ಗದ ಒಬ್ಬ ನನ್ನ ಸ್ನೇಹಿತ ಒಬ್ಬ ಈ ಸ್ಟೇಟ್ ಅವಾರ್ಡ್ ಬಂದಿತ್ತು, ಅವ್ರ ಹೆಸರು ಹೇಳ್ತೀನಿ ನಾನು, ಶ್ರೀನಾಥ್ ಅಂತ ಹೇಳ್ತಕ್ಕಂಥವ್ರು, ಭಾಳ ಒಳ್ಳೆ ಟ್ರಾನ್ಸ್ಲೇಟ್ ಮಾಡ್ತಾರವ್ರು, ಕನ್ನಡದಿಂದ ಹಿಂದಿ, ಹಿಂದಿಯಿಂದ ಕನ್ನಡ, ಈ ರೀತಿ ಇಂಗ್ಲೀಷ್ನಿಂದ ಕನ್ನಡ, ಈ ಥರದ್ದೆಲ್ಲ ಮಾಡುವಂಥವ್ರು. ಅವ್ರಿಗೊಂದು ಅವಾರ್ಡ್ ಬಂದಿತ್ತು ಸಾಹಿತ್ಯ ಅಕಾಡೆಮಿಗೆ, ಅದನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿಬಿಟ್ರು. ನಾನು ಅವ್ರು ಶಿವಮೊಗ್ಗಕ್ಕೆ ಹೋದಾಗ ನನ್ನ ಮನೆಗೆ ಕರೆದೆ, ಬಂದುಬಿಟ್ರು. ಅವ್ರು ಹೇಳಿದ್ರು ತಪ್ಪಾಯಿತು ಸರ್, ನಾನು ಹಂಗೆ ಹೇಳಬಾರ್ದಿತ್ತು, ಹಂಗೆ ಹೇಳಿಲ್ಲ ನಾನು, ಮತ್ತು ನಾನು ವಾಪಸ್ಸು ಕಳಿಸಿಲ್ಲ ಅಂದರು. ಆದರೆ ನಿಮ್ಮ ಲಿಸ್ಟ್ನೊಳಗೆ ಅವ್ರದ್ದು ಹೆಸರು ಇದೆ, ಈಗಲೂ ಇದೆ, ಅವ್ರು ಕಳಿಸ್ಲೇ ಇಲ್ಲ ವಾಪಸ್ಸು. ಇವೆಲ್ಲ ನಡೀತದೆ, ಇವೆಲ್ಲ ರಾಜಕೀಯ ಪ್ರೇರಿತ. ಇದಕ್ಕೆ ಭಾಳ ಭಾಳ ದೊಡ್ಡ ಹೆಸರುಗಳನ್ನು ಕೊಡ್ತಕ್ಕಂಥದ್ದು, ಭಾಳ ಪಬ್ಲಿಸಿಟಿ ಕೊಡೋದು ಸರಿಯಲ್ಲ. ಓಕೆ, ಬಿ ಜೆ ಪಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಬಿ ಜೆ ಪಿಯ ಒಬ್ಬ ನಿಷ್ಠಾವಂತರಾಗಿ ನಿಮ್ಮನ್ನು ಕೇಳುವಂಥದ್ದು, ಕರ್ನಾಟಕದಲ್ಲಿ ಫ್ಯೂಚರ್ ಇದೆಯಾ ಬಿ ಜೆ ಪಿಗೆ? ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಫಾರ್ ಬಿ ಜೆ ಪಿ? ಇಸ್ ಇಟ್ ಯಡಿಯೂರಪ್ಪ ಇಸ್ ಆಲ್ಟರ್ನೇಟಿವ್ ಲೀಡರ್ ಅಂತ ಬರಬೇಕಾ,
ಯಡಿಯೂರಪ್ಪನವ್ರಿಗೆ ರಾಜ್ಯಾಧ್ಯಕ್ಷ ಕೊಟ್ಟರೆ ರಾಜ್ಯದಲ್ಲಿ ಬಿಜೆಪಿ ಬಲ ಆಗುತ್ತಾ, ಅಥವಾ ಯಡಿಯೂರಪ್ಪ ಅವ್ರಿಗಿಂತ ಸಾಕಷ್ಟು ಮತ್ತಷ್ಟು ರಾಜಕಾರಣಿಗಳಿದ್ದಾರೆ ಸರ್? ಖಂಡಿತವಾಗಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಒಬ್ಬ ವ್ಯಕ್ತಿನೇ ಬೇಸಾಗಿರ್ತಕ್ಕಂಥದ್ದು ಅದು ಎಂದೂ ಸರಿಯಲ್ಲ, ಆಗಿಲ್ಲ. ಈಗ ಬಿಜೆಪಿಯ ಇತಿಹಾಸನೇ ನೋಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು ಬಿಟ್ಟರೆ ಬೇರೆ ಹೆಸರೇ ಇರಲಿಲ್ಲ. ಆದರೆ ಮೊನ್ನೆ 2013 ಚುನಾವಣೆಯೊಳಗೆ ನರೇಂದ್ರ ಮೋದಿ ಅವರ ನಾಯಕತ್ವದೊಳಗೆ ಬಿಜೆಪಿಗೆ ಅಧಿಕಾರ ಬಂತು. ಹಾಗಾಗಿ ಇದೊಂದು ಪ್ರಾಸಂಗಿಕ ಇರ್ತದೆ ಅಷ್ಟೇ, ಹೆಸರುಗಳು ಹೆಸರಲ್ಲ, ಕಾರ್ಯಕರ್ತರ ಪಡೆ, ಕಾರ್ಯಕರ್ತರ ಮನೋನಿರ್ಧಾರ. ನಾವು ಆವಾಗೆಲ್ಲ ನಾವು ಗೆದ್ದವಲ್ಲ, 79 ಸೀಟ್ ಗೆದ್ದಾಗ ನಾವು ಯಾರ್ದು ಹೆಸರು ಕೊಡ್ತಿದ್ವಲ್ಲ, ಹಾಗೇನಿಲ್ಲ. ನಾನು ವಿಧಾನ ಪರಿಷತ್ತಿಗೆ 5 ಬಾರಿ ಗೆದ್ದಿದ್ದೇನೆ, ಯಾರ್ದು ಹೆಸರು ಹೇಳ್ಕೊಂಡು ಗೆಲ್ಲಿದ್ದಾನೆ. ನಾನು ನನ್ನ ಸಾಧನೆ ನಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ನಾನು ಗೆದ್ಕೊಂಬಂದವನು. ಹಾಗಾಗಿ ಇದೇನು ಇಲ್ಲ. ಆದರೆ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾಗಬೇಕಾ ಯಡಿಯೂರಪ್ಪ? ಯಾರಾಗ್ತಾರೆ ಅದು ಬಿಜೆಪಿಗೆ ಬಿಟ್ಟದ್ದು, ಅವರೇ ಆಗಬೇಕು ಇವರೇ ಆಗಬೇಕು ಅಂತ ನನಗಿಲ್ಲ. ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ನಿಮ್ಮ ನಿಲ್ವೇನು? ಅವ್ರು ಆದರೆ ಇಲ್ಲ ಇಲ್ಲ, ಯಾರಾದರೂ ಒಳ್ಳೆಯದೇ. ಅವರು ಕಾರ್ಯಕರ್ತರು ಸೇರಿ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಂತೆ ನಡೀಬೇಕಪ್ಪ. ಯಾರನ್ನು ಸಪೋರ್ಟ್ ಮಾಡಲ್ಲ ನಾನು, ಐ ಡೋಂಟ್ ಸಪೋರ್ಟ್ ಎನಿಬಡಿ ಸ್ನೇಹ, ಯಾರನ್ನೂ ಇಲ್ಲ. ಯಾರೋ ಒಬ್ಬರು ಕಾರ್ಯಕರ್ತ, ಒಬ್ಬರು ಬಿಜೆಪಿಯ ನಿಷ್ಠಾವಂತರು ಅಥವಾ ಬಿಜೆಪಿ ಬಗ್ಗೆ ನಂಬಿಕೆ ಇರ್ತಕ್ಕಂಥವ್ರು, ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಬಂದಿರ್ತಕ್ಕಂಥವ್ರು ಯಾರಾದರೂ ಸರಿ, ಅವರ ಅಧ್ಯಕ್ಷರಾಗಿ. ನಿಮ್ಮ ನಿಲುವೇನು ಸರ್ ಕುಟುಂಬ ರಾಜಕಾರಣದ ಬಗ್ಗೆ? ನಾನು ಕೊನೆ ಪ್ರಶ್ನೆ ಕೇಳ್ತೀನಿ, ನಂತರ ಜನತೆಯ ಪ್ರಶ್ನೆ ಕೂಡ ಕೇಳ್ತೀನಿ. ವಾಟ್ ಈಸ್ ಯುವರ್ ವಿ ವಾಂಟ್ ಫ್ಯಾಮಿಲಿ ಪೊಲಿಟಿಕ್ಸ್ ಅಂದರೆ ಕುಟುಂಬ ರಾಜಕಾರಣ. ಕುಟುಂಬ ರಾಜಕಾರಣ, ತಂದೆ ಆದರೆ ಮಗ ಬರಬೇಕು, ಮಗ ಆದರೆ ಮೊಮ್ಮಗ ಬರಬೇಕು ಅನ್ನೋ ರಾಜಕಾರಣ ಕಾಂಗ್ರೆಸ್ಗೆ ಮಾತ್ರ ಸೀಮಿತನಾ? ಇಲ್ಲ, ಅದು ಕಾಂಗ್ರೆಸ್ನೊಳಗೆ ಜಾಸ್ತಿ ಇದೆ. ಬಿಜೆಪಿಲಿ ಕಾಂಗ್ರೆಸ್ನೊಳಗೆ ಜಾಸ್ತಿ ಅಲ್ಲ, ಪೂರ್ತಿ ಅದೇ ಇರೋದು. ಈಗ ಅವರು ನೆಹರು ಆದಮೇಲೆ ಇಂದಿರಾ ಗಾಂಧಿ ಅವರು, ಇಂದಿರಾ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ ಆದಮೇಲೆ ಸೋನಿಯಾ ಗಾಂಧಿ ಆದಮೇಲೆ ರಾಹುಲ್ ಗಾಂಧಿ, ಈ ಥರ ಅವ್ರು ಮಾತಾಡ್ತಾರೆ. ಇದು ದೇಶಕ್ಕೆ ಒಳ್ಳೆಯದಲ್ಲ. ಇದು ನಾವು ಇದ್ರ ವಿರುದ್ಧವಾಗಿಯೇ ಹೋರಾಟ ಮಾಡಿದವರು, ದೇಶಕ್ಕೆ ಸ್ವಾತಂತ್ರ್ಯ. ದೇಶದ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ, ನಿಮ್ಮ ಜಿಲ್ಲೆಯಲ್ಲೂ ಅದೇ ಕುಟುಂಬ ರಾಜಕಾರಣ? ಅಲ್ಲ, ಕುಟುಂಬ ರಾಜಕಾರಣ, ಮುಖ್ಯಮಂತ್ರಿ ಎಂ ಪಿ ಆದರು, ಯಾವುದನ್ನು ಹೀಚಿ ನೋಡಬಾರ್ದು. ಅಪ್ಪ ಒಬ್ಬ ರಾಜಕಾರಣಿಯಾಗಿದ್ದಾನೆ, ಮಗ ಸ್ವಂತ ಪ್ರತಿಭೆಯಿಂದ ಪ್ರಯತ್ನ ಮಾಡಿ ರಾಜಕೀಯ ರಂಗದಲ್ಲಿ ಮುಂದಕ್ಕೆ ಬಂದರೆ ತಪ್ಪೇನಿಲ್ಲ. ಆದರೆ ಮಗ ಅನ್ನೋ ಕಾರಣಕ್ಕೆ, ಇಂಥವ್ರ ಮಗ ಅನ್ನೋ ಕಾರಣಕ್ಕಾಗಿ ಅವ್ನು ರಾಜಕೀಯದಲ್ಲಿ ಅವನಿಗೆ ಪ್ರಾಧಾನ್ಯತೆ ಸಿಗೋದು, ಇದು ನಾನು ಕೇವಲ ಗಾಂಧಿ ಫ್ಯಾಮಿಲಿ, ನೆಹರು ಫ್ಯಾಮಿಲಿ ಅನ್ನೋ ಕಾರಣಕ್ಕೆ ಪ್ರಧಾನ ಮಂತ್ರಿ ಆಗೋದು ಸರಿಯಲ್ಲ. ಸರಿಯಲ್ಲ, ಖಂಡಿತ. ಅವರು ಪ್ರತಿಭೆ ಇದ್ರೆ, ತಂದೆ ಮಿನಿಸ್ಟರ್ ಇದ್ರು, ಇವನಿಗೆ ಒಳ್ಳೆ ಪ್ರತಿಭೆ ಇದೆ, ಏ ನೀನು ಅಪ್ಪ ಇರೋದ್ರಿಂದ ಮಗ ಬೇಡಪ್ಪ ಅಂತ ಹೇಳೋದು ನಾನಲ್ಲ. ಪ್ರತಿಭೆ ಇದ್ರೆ ಅವಾಗಲಿ ಅಂತ. ಓಕೆ, ಎಸ್, ಖಂಡಿತ ಸರ್. ಈಗ ಜನತಾ ಅದಾಲತ್ತ ಜನ ಕೂಡ ನಿಮ್ಮನ್ನು ಪ್ರಶ್ನೆ ಕೇಳೋರಿದ್ದಾರೆ. ಸರ್, ನನ್ನ ಹೆಸರು ಕೃಷ್ಣ ಅಂತ. ಸರ್, ಲೋಕಾಯುಕ್ತದಲ್ಲಿ ಇಷ್ಟೆಲ್ಲ ಗೊಂದಲಗಳು ನಡೀತಾ ಇದೆಯಲ್ಲ, ಲೋಕಾಯುಕ್ತ ನಿಯುಕ್ತಿ ಸಲಹಾ ಸಮಿತಿಯಲ್ಲಿ ನೀವಿರೋದ್ರಿಂದ ಈ ಗೊಂದಲ ಸರಿಪಡಿಸೋಕ್ಕಾಗೋದಿಲ್ವ ನಿಮಗೆ? ನಾನು ಲೋಕಾಯುಕ್ತರನ್ನ ನೇಮಕ ಮಾಡ್ತಕ್ಕಂಥ ಸಲಹಾ ಸಮಿತಿ ಸದಸ್ಯ ಹೋದವರು, 5 ಜನ ಇದ್ದೇವೆ ನಾವು, ಮುಖ್ಯಮಂತ್ರಿಗಳು, 2 ಸದನದ ವಿರೋಧ ಪಕ್ಷದ ನಾಯಕರು, ಸ್ಪೀಕರು ಮತ್ತು ಚೇರ್ಮನ್, ನಾವು 5 ಜನ ಸೇರಿ ಲೋಕಾಯುಕ್ತರನ್ನ ನಿಯುಕ್ತಿ ಮಾಡ್ತಕ್ಕಂಥದ್ದು. ಅಂದರೆ ಅವ್ರ ಸಲಹೆ ಕೊಡ್ತೀವಿ, ನಿಯುಕ್ತಿ ಮಾಡೋದು ಮುಖ್ಯಮಂತ್ರಿಗಳು. ಹಾಗಾಗಿ ಇವತ್ತು ಆದರೂ ಈ ದೌರ್ಭಾಗ್ಯವಶಾತ್ ಕರ್ನಾಟಕದೊಳಗೆ ಮೊದಲ ಬಾರಿಗೆ ಒಬ್ಬ ಲೋಕಾಯುಕ್ತ ತಪ್ಪು ಮಾಡಿದ್ದಾರೆ. ಆ ತಪ್ಪಿನ ಅವರ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆನೂ ಕೊಟ್ಟಿದ್ದಾರೆ. ಹೊಸ ಲೋಕಾಯುಕ್ತರ ನಿಯುಕ್ತಿ ಆಗುತ್ತೆ, ಸದ್ಯದಲ್ಲೇ ಆ ಸಭೆ ನಡೆಯಲಿದೆ, ಆ ಸಭೆಯಲ್ಲಿ ನಾನು ಭಾಗವಹಿಸ್ತೇನೆ. ಭಾಗವಹಿಸಿ ನಾನು ಮುಖ್ಯಮಂತ್ರಿಗಳಿಗೆ ಸರಿಯಾದಂಥ ಸಲಹೆಯನ್ನು ನಾನು ಕೊಟ್ಟೆ. ಈ ಕಾಂಟೆಕ್ಸ್ಟಲ್ಲಿ ಇನ್ನೊಂದು ಕೊನೆ ಪ್ರಶ್ನೆ, ಲೋಕಾಯುಕ್ತ ವಿಚಾರದಲ್ಲಿ ವಿರೋಧ ಪಕ್ಷದವರು ಭಾಸ್ಕರ್ ರಾವ್ ಅಮಾನತು ಮಾಡುವ ಕುರಿತಂತೆ ನೀಡಿದ ನಿಲುವಳಿ ಏನಿದೆ, ಆ ಗೊತ್ತುವಳಿಯನ್ನು ತಿರಸ್ಕಾರ ಮಾಡಿದ್ರಲ್ಲ, ಯಾಕೆ? ಇಲ್ಲ ಇಲ್ಲ ಇಲ್ಲ, ನೀವು ತಪ್ಪು ಹೇಳಿದ್ರಿ. ಭಾಸ್ಕರ್ ರಾವ್ ಅವರು ಲೋಕಾಯುಕ್ತರು, ಲೋಕಾಯುಕ್ತರ ವಿರುದ್ಧವಾಗಿ 2 ಸದನದಲ್ಲಿ ಇದು ಕೊಟ್ಟರು, ಮೆಮೊರಾಂಡಮ್ ಕೊಟ್ಟರು. ಮೆಮೊರಾಂಡಮ್ ಕಾನೂನುಬದ್ಧವಾಗಿ ಸರಿ ಇತ್ತು, ಅದನ್ನು ನಾವು ಅಕ್ಸೆಪ್ಟ್ ಮಾಡಿದ್ವಿ. ಅಲ್ಲಿ ಸ್ಪೀಕರ್ ಮಾಡಿದ್ರು, ಇಲ್ಲಿ ನಾನು ಮಾಡಿದ್ದೆ, ಅಕ್ಸೆಪ್ಟ್ ಮಾಡಿ. ನಮ್ಮ ಸದನದಲ್ಲಂತೂ 8 ಸದಸ್ಯರು, ನನ್ನ ಬಿಟ್ಟು ಉಳಿದ 74 ಜನ ಸೈನ್ ಮಾಡಿ ಕೊಟ್ಟಿದ್ದರು. ಹಾಗಾಗಿ ಅದನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೆ. ಚೀಫ್ ಜಸ್ಟಿಸ್ಗೆ ಕಳಿಸ್ಬೇಕಾಗಿತ್ತು, ಕರ್ನಾಟಕ ಹೈಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಕಳಿಸೋವಾಗ ಕೆಲವು ತಾಂತ್ರಿಕ ವಿಷಯಗಳನ್ನು ನಾನು ಫಿಲಪ್ ಮಾಡಬೇಕಾಗಿತ್ತು. ಅದರ ಪ್ರೊಸೆಸ್ನಲ್ಲಿ ನಾನಿರೋ ಸಂದರ್ಭದೊಳಗೆ ಆ ಮಧ್ಯದಲ್ಲಿ ಭಾಸ್ಕರ್ ಅವರು ರಾಜೀನಾಮೆ ಕೊಟ್ಬಿಟ್ರು. ಭಾಸ್ಕರ್ ಸುಭಾಷ್ ಬಿಆಡಿ ರಾಜೀನಾಮೆ, ಹಾಂ, ಸುಭಾಷ್ ಬಿಆಡಿ ಇದು ನನ್ನ ಸದನದೊಳಗೆ ಏನು ಬರಲಿಲ್ಲ, ಬರಲಿಲ್ಲ, ನನಗೇನು ಸಂಬಂಧ ಇಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ಪ್ರಶ್ನೆಗಳಿಗೆ ಸಮಂಜಸವಾದಂಥ ಉತ್ತರ ಕೊಟ್ಟಿದ್ದೀರಿ, ಸಾಕಷ್ಟು ಆರೋಪಗಳನ್ನು ನಾವು ಮಾಡಿದ್ವಿ, ಆ ಆರೋಪಗಳಿಗೆ ನಿಮ್ಮದೇ ಆದಂಥ ಹೇಳಿಕೆಯನ್ನು ಈ ಒಂದು ಅದಾಲತ್ನಲ್ಲಿ ವಿಚಾರಣೆಯಲ್ಲಿ ಕೊಟ್ಟಿದ್ದೀರಿ. ಈಗ ನೀವು ಎದುರಿಸಿದಂಥ ವಿಚಾರಣೆಯ ತೀರ್ಪು ಕೇಳುವಂಥ ಸಮಯ. ಎಸ್ ವೀಕ್ಷಕರೇ,
ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಡಿ ಎಚ್ ಶಂಕರಮೂರ್ತಿ ಅವರ ವಿಚಾರಣೆ ಮುಗಿದಿದೆ. ಈಗ ನ್ಯಾಯಾಧೀಶರು ಒಟ್ಟಾರೆ ವಿಚಾರಣೆಯಲ್ಲಿ ಅವರು ಹೇಳಿದಂತ ವಿಷಯಗಳು, ನಾವು ಮಾಡಿದಂತ ಆರೋಪಗಳಿಗೆ ಅವರು ಕೊಟ್ಟಂತ ಸಮಜಾಯಿಷಿ ಅಥವಾ ಹೇಳಿಕೆಗಳ ಬಗ್ಗೆ ಕೂಡ ಒಟ್ಟಾರೆ ಪರಿಶೀಲನೆ ನಡೆಸಿ ನ್ಯಾಯಾಧೀಶರಾದಂತ ಶ್ಯಾಮ್ ಸುಂದರ್ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ನ ನಂತರ ನ್ಯಾಯಾಧೀಶರು ತಮ್ಮ ಒಂದು ತೀರ್ಪನ್ನ ಹೇಳ್ತಾರೆ.